ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕಥೆಯನ್ನು ಹೇಳಿದ್ದೆ, ಕರ್ಣನ ಮರಣದ ನಂತರ ಅಲ್ಲಿ ಸೇನಾಧಿಪತಿಯನ್ನಾಗಿ ಮಾಡೋಕ್ಕೆ ಯಾರನ್ನ ಮಾಡಬೇಕು ಅಂತ ದುರ್ಯೋಧನ ಚಿಂತೆ ಮಾಡ್ತಾ ಇದ್ದ ಅಂತ. ಹಾಗೆ ದುರ್ಯೋಧನನಿಗೆ ಶಲ್ಯನನ್ನು ಸೇನಾಧಿಪತಿಯನ್ನಾಗಿ ಮಾಡಬೇಕು ಅಂತ ಅನ್ಸತ್ತೆ. ಹಾಗಾಗಿ ದುರ್ಯೋಧನ ಶಲ್ಯನ ಬಳಿ ಬಂದು ಮಾತನಾಡ್ತಾನೆ. ಏನು ಅಂತ ಹೇಳಿದರೆ, ನಾಳೆ ಒಂದೇ ದಿನ ಇರೋದು ಅಂದರೆ 18ನೇ ದಿನದ ಯುದ್ಧ ನಾಳೆ ನಡೆಯುತ್ತೆ. ಹಾಗಾಗಿ ನಮ್ಮ ಜೊತೆ ಯಾರು ಕೂಡ ಸೇನಾಧಿಪತಿಯಾಗಿ ಇಲ್ಲ, ಹಾಗಾಗಿ ನೀವು ಬಂದು ಸೇನಾಧಿಪತಿಯನ್ನು ಆಗಿ ಮಾಡಬೇಕು ಅಂತ ಹೇಳ್ತಾನೆ. ಆಗ ಶಲ್ಯ ಅದಕ್ಕೆ ಸರಿ ಅಂತ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಇದನ್ನು ಕೇಳಿ ದುರ್ಯೋಧನನಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದರೆ ಶಲ್ಯನು ತುಂಬಾ ಪರಾಕ್ರಮಿ ಅಂತಲೇ ಹೇಳ್ಬೋದು. ಹಾಗಾಗಿ ಶಲ್ಯನ ಸೇನಾಧಿಪತಿಯಲ್ಲಾದರೂ ನಾನು ಜಯವನ್ನು ಸಾಧಿಸಬಹುದು ಅಂತ ಆಲೋಚನೆ ಮಾಡಿ ದುರ್ಯೋಧನ ಅಲ್ಲಿಂದ ಹೊರ ನಡೆದು ಬಿಡ್ತಾನೆ. ಇತ್ತ ಕಡೆ ಈ ವಿಚಾರ ಪಾಂಡವರಿಗೆ ತಿಳಿಯುತ್ತೆ. ಪಾಂಡವರಿಗೆ ತಿಳಿದಾಗ ಶಲ್ಯನ ನೇತೃತ್ವದಲ್ಲಿ ಸೈನ್ಯವು ನಮ್ಮ ಜೊತೆ ನಾಳೆ ಯುದ್ಧ ಮಾಡುತ್ತೆ ಅಂತ ಗೊತ್ತಾದಾಗ ಯುಧಿಷ್ಠಿರನಿಗೆ ಒಂದು ಸ್ವಲ್ಪ ಭಯ ಆಗತ್ತೆ. ಯುಧಿಷ್ಠಿರ ಕೃಷ್ಣನ ಬಳಿ ಬಂದು ಇದರ ಬಗ್ಗೆ ಚರ್ಚೆ ಮಾಡ್ತಾನೆ. ಆಗ ಕೃಷ್ಣ ಏನು ಹೇಳ್ತಾನೆ ಅಂತ ಹೇಳಿದರೆ, ನೀನೇನು ಚಿಂತೆ ಮಾಡಬೇಡ ಯುಧಿಷ್ಠಿರ, ಶಲ್ಯನನ್ನು ಬೇರೆ ಯಾರು ಸೋಲಿಸೋದಿಲ್ಲ, ನೀನೇ ಅದಕ್ಕೆ ಸರಿಯಾದ ವ್ಯಕ್ತಿ, ನಿನ್ನ ಕೈಯಿಂದಲೇ ಶಲ್ಯನ ಸಾವಾಗತ್ತೆ, ನೀನೇ ಅವನನ್ನು ಸೋಲಿಸಬಹುದು ಅಂತ ಯುಧಿಷ್ಠಿರನಿಗೆ ಹುರಿದುಂಬಿಸ್ತಾನೆ. ಆದರೆ ಯುಧಿಷ್ಠಿರನಿಗೆ ಕೃಷ್ಣನ ಮಾತು ಏನು ಅಂತ ಅರ್ಥ ಆಗೋದಿಲ್ಲ. ಕೃಷ್ಣನಿಗೆ ಯುಧಿಷ್ಠಿರ ಕೇಳ್ತಾನೆ ಏನು ಅಂದರೆ, ನಾನು ಹೇಗೆ ಶಲ್ಯನನ್ನು ಸೋಲಿಸಬಹುದು, ನನ್ನಿಂದ ಅದು ಸಾಧ್ಯ ಆಗತ್ತಾ ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಖಂಡಿತವಾಗಿ ನಿನ್ನಿಂದ ಸಾಧ್ಯ ಆಗತ್ತೆ, ನೀನೇ ಇದಕ್ಕೆ ಸರಿಯಾದ ವ್ಯಕ್ತಿ, ನೀನೇನು ಚಿಂತೆ ಮಾಡಬೇಡ, ನಾಳೆ ನಾವು ಯುದ್ಧವನ್ನು ಮಾಡೋಣ ಅಂತ ಕೃಷ್ಣನು ಯುಧಿಷ್ಠಿರನಿಗೆ ಹುರಿದುಂಬಿಸ್ತಾನೆ. ಹೀಗೆ ಯುದ್ಧ ಮಾಡೋಣ ಅಂತ ಎಲ್ಲರೂ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಮಾಡ್ಕೋತಾರೆ. ಹೀಗೆ ಮರುದಿನ ಆಗುತ್ತೆ, ಸೂರ್ಯೋದಯವಾಯಿತು, ಇನ್ನೇನು 18ನೇ ದಿನದ ಯುದ್ಧ ನಡಿಬೇಕಾಗತ್ತೆ. ಇತ್ತ ಕಡೆ ಕೌರವರು ತಮಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋತಾರೆ. ಹಾಗೆ ಸೇನಾಧಿಪತಿಯಾಗಿರುವಂತಹ ಶಲ್ಯನ ನೇತೃತ್ವದಲ್ಲಿ ಸೈನ್ಯವು ಮುಂದೂಡುತ್ತೆ. ಹೀಗೆ ಇತ್ತ ಕಡೆ ಪಾಂಡವರು ತಮ್ಮ ಸೈನ್ಯವನ್ನು ತೆಗೆದುಕೊಂಡು ಬರ್ತಾರೆ. ಇನ್ನೇನು ಯುದ್ಧ ಪ್ರಾರಂಭವಾಗುತ್ತೆ. ಹೀಗೆ ಯುದ್ಧ ಪ್ರಾರಂಭವಾಗಬೇಕಾದ್ರೆ ಶಲ್ಯನು ಯುಧಿಷ್ಠಿರನ ಜೊತೆ ಯುದ್ಧವನ್ನು ಮಾಡ್ತಾನೆ. ಹೀಗೆ ಯುಧಿಷ್ಠಿರನ ಜೊತೆ ಯುದ್ಧವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಇಬ್ಬರು ಪೈಪೋಟಿಯಾಗಿ ಯುದ್ಧವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಇಬ್ಬರು ಕೂಡ ಪರಾಕ್ರಮಿಗಳೇ. ಇತ್ತ ಕಡೆ ಉಳಿದವರು ಬೇರೆಯವ್ರ ಜೊತೆ ಯುದ್ಧವನ್ನು ಮಾಡ್ತಾರೆ, ಅರ್ಜುನ ಇರ್ಬೋದು, ಹಾಗೆ ಭೀಮ, ಹೀಗೆ ಅವರು ಒಂದೊಂದು ಗುಂಪುಗಳಾಗಿ ವಿಂಗಡಣೆ ಮಾಡಿಕೊಂಡು ತಮ್ಮ ಸೈನ್ಯದ ಜೊತೆ ಯುದ್ಧವನ್ನು ಮಾಡ್ತಾ ಇರ್ತಾರೆ. ಹಾಗೆ ಎದುರುಗಡೆ ಇರುವಂತಹ ಯಾರಿರ್ತಾರೆ ಅವ್ರ ಜೊತೆ ಯುದ್ಧವನ್ನು ಮಾಡ್ತಾರೆ. ಹೀಗೆ ಯುದ್ಧ ನಡೀತಾನೆ ಇರುತ್ತೆ. 18ನೇ ದಿನದ ಯುದ್ಧ ಅಂತ ಹೇಳ್ಬೋದು, ಒಂದು ಘೋರ ಯುದ್ಧ ಅಂತಲೇ ಹೇಳ್ಬೋದು ನಾವು. ಹಾಗೆ ಯುದ್ಧ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಯುಧಿಷ್ಠಿರ ಹಾಗೂ ಶಲ್ಯ ಜೋರಾಗಿ ಯುದ್ಧವನ್ನು ಮಾಡ್ತಾರೆ. ಆದರೆ ಶಲ್ಯ ಏನು ಮಾಡ್ತಾನೆ ಅಂತ ಹೇಳಿದರೆ, ಯುಧಿಷ್ಠಿರನ ಜೊತೆ ಯುದ್ಧವನ್ನು ಮಾಡ್ತಾ ಯುಧಿಷ್ಠಿರನಿಗೆ ಒಂದು ಸ್ವಲ್ಪ ಗಾಯ ಆಗಿ ಹೋಗುತ್ತೆ. ಆ ಸಂದರ್ಭದಲ್ಲಿ ಭೀಮ ಏನು ಮಾಡ್ತಾನೆ ಅಂತ ಹೇಳಿದರೆ, ಯುಧಿಷ್ಠಿರನಿಗೆ ಇನ್ನೇನು ಆಗಬಾರ್ದು ಅಂತ ಹೇಳಿ ಭೀಮ ಯುಧಿಷ್ಠಿರನ ಸಹಾಯಕ್ಕೆ ಬರ್ತಾನೆ. ಬಂದು ತನ್ನ ಗದೆಯನ್ನು ಜೋರಾಗಿ ಬೀಸಿದಾಗ ಅದು ಶಲ್ಯನ ಕುದುರೆಗಳಿಗೆ ಹೋಗಿ ತಾಗತ್ತೆ. ಇದರಿಂದ ಅವನ ರಥಕ್ಕೆ ತುಂಬಾ ಗಾಯ ಉಂಟಾಗತ್ತೆ. ಇದರಿಂದ ಶಲ್ಯ ಏನು ಮಾಡ್ತಾನೆ ಅಂತ ಹೇಳಿದರೆ, ತನ್ನ ರಥದಿಂದ ಕೆಳಗಿಳಿದು ಬಂದು ಭೀಮನ ಜೊತೆ ದ್ವಂದ್ವ ಯುದ್ಧವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಹೀಗೆ ಅವರಿಬ್ಬರ ಮಧ್ಯೆ ಒಂದು ಯುದ್ಧನೇ ನಡೆಯತ್ತೆ ಅಂತ ಹೇಳ್ಬೋದು. ಹೀಗೆ ಯುದ್ಧ ನಡೀತಾ ಇರಬೇಕಾದ್ರೆ ಭೀಮನಿಂದಾಗಿ ಶಲ್ಯ ಏನಾಗ್ತಾನೆ ಅಂತ ಹೇಳಿದರೆ ಅಲ್ಲಿ ಮೂರ್ಛೆ ಹೋಗಿಬಿಡ್ತಾನೆ. ಆ ಸಂದರ್ಭದಲ್ಲಿ ಏನಾಗತ್ತಂದರೆ ಅಲ್ಲಿ ಆ ಯುದ್ಧವನ್ನು ಅವರು ನಿಲ್ಲಿಸಿ ಬೇರೆಯವ್ರ ಜೊತೆ ಯುದ್ಧವನ್ನು ಮಾಡ್ತಾರೆ. ಪುನಃ ಎಚ್ಚೆತ್ತುಕೊಂಡು ಶಲ್ಯ ಏನು ಮಾಡ್ತಾನೆ ಅಂದರೆ ಯುಧಿಷ್ಠಿರನ ಜೊತೆ ಯುದ್ಧವನ್ನು ಮಾಡೋಕ್ಕೆ ಮುಂದೂಡ್ತಾನೆ. ಯುಧಿಷ್ಠಿರ ಏನು ಮಾಡ್ತಾನೆ ಅಂತ ಹೇಳಿದರೆ, ಕೃಷ್ಣ ಹೇಳಿರುವ ಮಾತುಗಳನ್ನು ನೆನೆಸ್ಕೊಳ್ತಾನೆ. ಏನು ಅಂದರೆ, ತನ್ನಿಂದನೇ ಶಲ್ಯನಿಗೆ ಸೋಲಾಗೋದು, ಹಾಗಾಗಿ ನಾನು ಖಂಡಿತವಾಗಿ ಪರಾಕ್ರಮದಿಂದ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಯುಧಿಷ್ಠಿರನು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಶಲ್ಯನ ಜೊತೆಗೆ ಪುನಃ ಇನ್ನೊಂದು ಸಲ ಯುದ್ಧವನ್ನು ಮಾಡ್ತಾನೆ. ಹೀಗೆ ಅವರಿಬ್ಬರ ಮಧ್ಯೆ ಯುದ್ಧ ನಡೆಯುತ್ತೆ. ಕೊನೆಗೆ ಯುಧಿಷ್ಠಿರ ಏನು ಮಾಡ್ತಾನೆ ಅಂದರೆ, ಪರಮಾತ್ಮನಾದ ಕೃಷ್ಣನನ್ನು ನೆನೆಸಿ ತನ್ನಲ್ಲಿರುವಂಥ ಬಲ್ಲೆಯನ್ನು ಶಲ್ಯನ ಮೇಲೆ ಪ್ರಯೋಗ ಮಾಡ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಆ ಬಲ್ಲೆ ಹೋಗಿ ಶಲ್ಯನ ಎದೆಯನ್ನು ಸೀಳಿಬಿಡತ್ತೆ. ಇದರಿಂದ ಶಲ್ಯನಿಗೆ ಸಾವಾಗತ್ತೆ. ಹಾಗಾಗಿ ಯುಧಿಷ್ಠಿರನು ಆ ಯುದ್ಧದಲ್ಲಿ ಗೆದ್ದು ಬಿಡ್ತಾನೆ.
ಶಲ್ಯನ ಸಾವಾಗಿರೋದನ್ನು ನೋಡಿಬಿಟ್ಟು ಎಲ್ಲರಿಗೂ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಕೌರವರಿಗೆ ಸೇನಾಧಿಪತಿಯನಾಗಿದ್ದಂತಹ ಶಲ್ಯನನ್ನೇ ಪಾಂಡವರು ಸೋಲಿಸಿದ ಮೇಲೆ ಇನ್ಯಾರಿದ್ದಾರೆ ನಮ್ಮ ಜೊತೆ ಅಂತ ಹೇಳಿ ಕೌರವ ಸೈನ್ಯರಿಗೆ ತುಂಬಾ ಭಯ ಆಗತ್ತೆ. ಹಾಗಾಗಿ ಕೌರವ ಸೈನಿಕರು ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಯುದ್ಧವನ್ನು ಮಾಡೋದು ಬೇಡ, ನಾವು ಹಿಂದಿರುಗಿ ಹೋಗೋಣ ಅಂತ ಇರುವಂತಹ ಸಂದರ್ಭದಲ್ಲಿ ದುರ್ಯೋಧನ ಏನು ಮಾಡ್ತಾನೆ ಅಂತ ಹೇಳಿದರೆ ಎಲ್ಲರಿಗೆ ಹುರಿದುಂಬಿಸ್ತಾನೆ. ಏನು ಅಂತ ಹೇಳಿದರೆ, ನಾವೆಲ್ಲರೂ ಯುದ್ಧವನ್ನು ಮಾಡೋಣ, ನೀವ್ಯಾಕೆ ಎಲ್ಲರೂ ಹೇಳಿಗಳ ಹಾಗೆ ಹಿಂದೋಗ್ತಾ ಇದ್ದೀರಾ, ನಾವೆಲ್ಲ ಮುಂದೆ ಬರಬೇಕು, ಯಾವತ್ತಾದರೂ ನಾವು ಸಾಯಲೇಬೇಕಾಗಿರತ್ತೆ, ಹಾಗಾಗಿ ಈ ಯುದ್ಧರಂಗದಲ್ಲಿ ಈ ಕೊನೆಯ ದಿನವಾದ 18ನೇ ದಿನದ ಯುದ್ಧದಂದು ನಾವು ಯುದ್ಧವನ್ನು ಮಾಡೋಣ ಅಂತ ಹೇಳಿ ಎಲ್ಲ ಸೈನಿಕರಿಗೆ ದುರ್ಯೋಧನನು ಹುರಿದುಂಬಿಸ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಆ 18ನೇ ದಿನದ ಯುದ್ಧ ಹೇಗಿತ್ತು ಅಂತ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ನಯಾ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.